ಆತ್ಮ ನಮಸ್ತೆ ಜೈ ರೀತಿ ಮಾತಾ ಜೈ ಸ್ಪಿರಿಚಲ್ ಗುರು ರೀತಿ ಮಾತಾ ದಿದ್ದಿ ವಿಶ್ವಜಿತ್ ಧ್ಯಾನವನ್ನು ಗುಂಪಿನಲ್ಲಿ ಪ್ರಾರಂಭಿಸೋಣ ಮೊದಲಿಗೆ ನಿಮ್ಮ ಹೃದಯ ಚಕ್ರದ ಎದುರಿಗೆ ನಿಮ್ಮ ಎರಡೂ ಕೈಗಳನ್ನು ಆಶೀರ್ವಾದದ ಭಂಗಿಯಲ್ಲಿ ಇರಿಸಿಕೊಳ್ಳಿ ನಿಮ್ಮ ಹೃದಯ ಚಕ್ರದ ಮುಂದೆ ನೀಲಿ ತ್ರಿಕೋನ ಆಕೃತಿಯಲ್ಲಿ ಅದರ ಮಧ್ಯದಲ್ಲಿ ಈ ಬ್ರಹ್ಮಾಂಡವನ್ನು ಕಲ್ಪಿಸಿಕೊಳ್ಳಿ ನಮ್ಮ ರಿಧಿ ಫೌಂಡೇಶನ್ ಟ್ರಸ್ಟ್ ನ ಕಲ್ಪಿಸಿಕೊಳ್ಳಿ ಅದರ ಮಧ್ಯದಲ್ಲಿ ಹೃದಯಾಕೃತಿ ಆಕೃತಿಯ ಚಿಹ್ನೆ ಇದೆ ಇದು ಈ ಬ್ರಹ್ಮಾಂಡ ಅಂದ್ರೆ ಕರ್ಮಭೂಮಿಯಾಗಿದೆ ಇದರ ಮೇಲಕ್ಕೆ ಏಳು ಲೋಕ ಕೆಳಕ್ಕೂ ಏಳು ಲೋಕ ಇದೆ ಸಾವು ಮತ್ತು ಹುಟ್ಟಿನ ಚಕ್ರವನ್ನು ದಾಟಿ ನಾವು ಈ ತ್ರಿಕೋನವನ್ನು ದಾಟಿ ಹೋದರೆ ಹಿರಿ ಮಾತರ ಅನೇಕ ಕೋಟಿ ಬ್ರಹ್ಮಾಂಡದಲ್ಲಿ ಕರ್ಮಭೂಮಿ ಅಲ್ಲದ ಪವಿತ್ರ ಲೋಕಕ್ಕೆ ನಾವು ಹೋಗಲು ಸಾಧ್ಯವಿದೆ ಈಗ ನಾವು ನಮ್ಮ ಹೃದಯ ಚಕ್ರವನ್ನು ಎಡಕ್ ಹೃದಯ ಚಕ್ರವನ್ನು ಎಡಕೈಯಿಂದ ಮುಟ್ಟಿ ನಂತರ ಸಹಸ್ರಾರವನ್ನು ಎಡಕೈಯಿಂದ ಮುಟ್ಟಬೇಕು ಸಹಸ್ರಾರದ ಮೂಲಕ ಸತ್ಯಯುಗದ ದೈವಿಕ ಶಕ್ತಿ ದೈವಿಕ ಪ್ರೇಮ ದೈವಿಕ ಜ್ಞಾನ ದೈವಿಕ ಸಾಮರ್ಥ್ಯದ ಶಕ್ತಿ ಒಳಗೆ ಪ್ರವೇಶಿಸುವುದನ್ನು ಕಲ್ಪನೆ ಮಾಡಿಕೊಳ್ಳಿ ಅಲ್ಲದೆ ಅಷ್ಟೈಶ್ವರ್ಯದ ಶಕ್ತಿ ಅಷ್ಟಾಂಗ ಯೋಗದ ಶಕ್ತಿ ಕೂಡ ಪ್ರವೇಶಿಸುವುದನ್ನು ಕಲ್ಪನೆ ಮಾಡಿಕೊಳ್ಳಿ ಇದು ತುಸು ಗುಲಾಬಿ ವರ್ಣ ಹಾಗೂ ಬಂಗಾರ ವರ್ಣ ಹಾಗೂ ವಜ್ರದ ಬಿಳಿ ಹೊಳಪಿನ ವರ್ಣವನ್ನು ಹೊಂದಿರುತ್ತದೆ ಇದು ಭೂಮಿಯನ್ನು ಪ್ರವೇಶಿಸುವುದನ್ನು ಕಲ್ಪನೆ ಮಾಡಿಕೊಳ್ಳಿ ಭೂಮಿಯಲ್ಲಿ ಎಲ್ಲ ಮಾನವ ಸಾಮ್ರಾಜ್ಯ ದೇವತೆಗಳ ಸಾಮ್ರಾಜ್ಯ ನಿಮ್ಮ ಕುಲದೇವರ ಸಾಮ್ರಾಜ್ಯ ಗ್ರಾಮ ದೇವತೆಗಳ ಸಾಮ್ರಾಜ್ಯ ಆಧ್ಯಾತ್ಮಿಕ ಗುರುಗಳ ಸಾಮ್ರಾಜ್ಯ ನಿಮ್ಮ ಆಧ್ಯಾತ್ಮಿಕ ಗುರುವಿನ ಸಾಮ್ರಾಜ್ಯ ಎಲ್ಲ ಪಿತೃಗಳ ಸಾಮ್ರಾಜ್ಯ ಅಂದರೆ ನಿಮ್ಮೊಂದಿಗೆ ಇರುವವರು ಬಂದು ಹೋಗಿರುವವರು ಎಲ್ಲರೂ ಇರುವರೆಂದು ಕಲ್ಪನೆ ಮಾಡಿಕೊಳ್ಳಿ ಪ್ರಾಣಿಗಳ ಸಾಮ್ರಾಜ್ಯ ಪಕ್ಷಿಗಳ ಸಾಮ್ರಾಜ್ಯ ಲೋಹಗಳ ಸಾಮ್ರಾಜ್ಯ ಸಸ್ಯಗಳ ಸಾಮ್ರಾಜ್ಯವನ್ನು ಕಲ್ಪಿಸಿಕೊಳ್ಳಿ ನೀವು ಸಂತಸದಿಂದ ಮಾಧ್ಯಮವಾಗಿ ಈ ಬ್ರಹ್ಮಾಂಡಕ್ಕೆ ದೈವಿಕ ಶಕ್ತಿಯನ್ನು ಹರಿಸಿ ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ರೀತಿ ಮಾತರ ಸೃಷ್ಟಿಯು ಪ್ರಕಾಶಮಾನವಾದ ವಜ್ರದಂತೆ ಪಳಪಳ ಹೊಳೆಯುವ ದೈವಿಕ ಬೆಳಕಾಗಿ ಪರಿವರ್ತನೆ ಹೊಂದಿರುವುದನ್ನು ಕಲ್ಪಿಸಿ ಜೊತೆಗೆ ನಿಮ್ಮನ್ನು ಕೂಡ ಕಲ್ಪನೆ ಮಾಡಿಕೊಳ್ಳಿ ನೀವು ಕೂಡ ಸತ್ಯಗದ ಪ್ರಕಾಶಮಾನವಾದ ಬೆಳಕಾಗಿದ್ದೀರಿ ಎಂದು ಆಗ ಈ ಬ್ರಹ್ಮಾಂಡದಲ್ಲಿರುವ ದುಷ್ಟಶಕ್ತಿಗಳ ಪ್ರವೇಶ ದ್ವಾರ ಮುಚ್ಚಲ್ಪಡುತ್ತದೆ ಮತ್ತು ನೀವು ಕೂಡ ಸತ್ಯಗದ ಮಾಧ್ಯಮವಾಗಿರುತ್ತೀರಿ ಮತ್ತು ಈ ಬ್ರಹ್ಮಾಂಡದಲ್ಲಿ ಕೂಡ ಸತ್ಯಗ ಸ್ಥಾಪಿಸಲ್ಪಟ್ಟಿರುತ್ತದೆ ಇದರಿಂದ ನಿಮಗೆ ಸಿಗುವ ಪುಣ್ಯವನ್ನು ನೀವು ಕಲ್ಪಿಸಿಕೊಳ್ಳಲು ಆಗೋದು ಅಪಾರವಾದ ಪುಣ್ಯ ಸಿಗುತ್ತದೆ ಇದರಿಂದ ನಿಮ್ಮ ಹಿಂದಿನ ಜನ್ಮಗಳಿಂದ ಬಂದಿರುವಂಥ ಪಾಪಕರ್ಮಗಳು ಕೂಡ ಕಡಿಮೆ ಆಗುತ್ತದೆ ಈಗ ನಿಮ್ಮ ಎರಡೂ ಕೈಗಳನ್ನು ತೊಡೆಯ ಮೇಲೆ ಇರಿಸಿ ಮೇಲ್ಮುಖವಾಗಿ ಇರಿಸಿ ಕಣ್ಣನ್ನು ಮುಚ್ಚಿ ನಿಮ್ಮ ಸಹಸ್ರಾರದ ಮೇಲೆ ಒಂದು ಬಂಗಾರವರ್ಣದ ತ್ರಿಕೋನವನ್ನು ಕಲ್ಪನೆ ಮಾಡಿಕೊಳ್ಳಿ ನಿಮ್ಮ ಒಳಗಿನ ಕಣ್ಣಿನಿಂದ ನೀವು ತ್ರಿಕೋನವನ್ನು ನೋಡುತ್ತಾ ಹೋಗಿ ಮೂರು ನಿಮಿಷಗಳ ಕಾಲ ತ್ರಿಕೋನವನ್ನು ನೋಡಿ ಯಾವುದೇ ಆಲೋಚನೆಯನ್ನು ಮಾಡುವುದು ಬೇಡ ಜೈ ರೀತಿ ಮಾತಾ ಜೈ ರೀತಿ ಮಾತಾ ಜೈ ರೀತಿ ಮಾತಾ ಈಗ ಕೈ ಬೆರಳು ಮತ್ತು ಕಾಲು ಬೆರಳುಗಳನ್ನು ಮೆಸುಕಾಡಿಸಿ ಪುನಃ ನಿಮ್ಮ ಹೃದಯದ ಚಕ್ರದ ಎದುರಿಗೆ ತ್ರಿಕೋನಾಕೃತಿಯನ್ನು ಕಲ್ಪನೆ ಮಾಡಿ ಆ ಮಧ್ಯ ಈ ಬ್ರಹ್ಮಾಂಡವನ್ನು ಕಲ್ಪನೆ ಮಾಡಿ ಹೇಳಿ ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ರಿದಿಮಾತರ ಸೃಷ್ಟಿಯು ಸಂಪೂರ್ಣ ಸತ್ಯಯುಗದ ಪ್ರಕಾಶಮಾನವಾದ ಬೆಳಕಾಗಿದೆ ಎಲ್ಲರೂ ಕೂಡ ರಿದಿಮಾತರ ಸತ್ಯಯುಗದ ದೈವಿಕ ಶಕ್ತಿಯಿಂದ ಅಷ್ಟೈಶ್ವರ್ಯದಿಂದ ಅಷ್ಟಾಂಗ ಯೋಗಗಳಿಂದ ಆಶೀರ್ವಸಲ್ಪಟ್ಟಿದ್ದಾರೆ ಎಲ್ಲರೂ ಸಂತಸದಿಂದ ಇದ್ದಾರೆ ಎಲ್ಲರೂ ಆರೋಗ್ಯವಂತರಾಗಿದ್ದಾರೆ ಎಲ್ಲರೂ ಕೂಡ ವಿಜಯಶಾಲಿಗಳಾಗಿದ್ದಾರೆ ಎಲ್ಲವೂ ಬದಲಾಗಿದೆ ಎಲ್ಲ ದುಷ್ಟಶಕ್ತಿಗಳ ಪ್ರವೇಶ ದ್ವಾರ ಮುಚ್ಚಲ್ಪಟ್ಟಿದೆ ಈಗ ನಿಮ್ಮ ಭಾರತ ದೇಶವನ್ನು ಕಲ್ಪನೆ ಮಾಡಿ ಭಾರತ ದೇಶವೂ ಕೂಡ ಸಮೃದ್ಧಿಯಿಂದ ಇರುವುದನ್ನು ಕಲ್ಪನೆ ಮಾಡಿ ಸಂತಸ ಪಡಿ ಕರ್ನಾಟಕವನ್ನು ಕಲ್ಪನೆ ಮಾಡಿ ಕರ್ನಾಟಕ ಕೂಡ ಸಮೃದ್ಧಿಯನ್ನು ಹೊಂದಿರುವುದನ್ನು ಕಲ್ಪನೆ ಮಾಡಿ ಸಂತಸ ಪಡಿ ನಿಮ್ಮ ಜಿಲ್ಲೆಯನ್ನು ಕಲ್ಪನೆ ಮಾಡಿ ಸಮೃದ್ಧಿಯಿಂದ ಕೊಡಿರುವುದನ್ನು ಕಲ್ಪನೆ ಮಾಡಿ ಸಂತಸ ಪಡಿ ಈಗ ನಿಮ್ಮ ಮನೆಯನ್ನು ಕಲ್ಪನೆ ಮಾಡಿ ನಿಮ್ಮ ಮನೆಯಲ್ಲಿ ಕೂಡ ಸಮೃದ್ಧಿ ತುಂಬಿರುವುದನ್ನು ಕಲ್ಪನೆ ಮಾಡಿ ಅದೇ ರೀತಿ ನಿಮ್ಮ ಕುಟುಂಬ ಹಾಗೂ ನಿಮ್ಮನ್ನು ಕಲ್ಪನೆ ಮಾಡಿ ಎಲ್ಲರೂ ಕೂಡ ಸಂತಸದಿಂದ ಬದುಕುತ್ತಿರುವುದನ್ನು ಕಲ್ಪನೆ ಮಾಡಿ ಎಲ್ಲರೂ ಸತ್ಯಗದಲ್ಲಿರುವುದನ್ನು ಕಲ್ಪನೆ ಮಾಡಿ ಮನಸ್ಸಿನಲ್ಲೇ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಸತ್ಯಮೇವ ಜಯತಿ ಸರ್ವ ಸೃಷ್ಟಿ ಸುಖಿನೋ ಭವಂತು ಎಂದು ಹೇಳಿ ಇದು ಪೂರ್ತಿಯಾಗಿ ಸಿದ್ಧವಾಗಲಿ ಎಲ್ಲವೂ ಈ ಭೂಮಿಯಲ್ಲಿ ಬದಲಾಗಲಿ ಎಂದು ಪ್ರಾರ್ಥಿಸಿ ತಥಾಸ್ತು 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 ಈಗ ಹೆಚ್ಚಿನ ಶಕ್ತಿಯನ್ನು ನಿಮ್ಮ ಎರಡೂ ಕೈಗಳ ಮೂಲಕ ಹಾಗೂ ಮೂಲಧಾರ ಚಕ್ರದ ಮೂಲಕ ಭೂಮಿಗೆ ಕಳುಹಿಸಿ ಹೇಳಿ ನಾನು ಪ್ರಕಾಶಮಾನವಾದ ಬೆಳಕಾಗಿದ್ದೇನೆ ನನ್ನ ಸಹಸ್ರಾರದ ಮೂಲಕ ನಾನು ಮೇಲಕ್ಕೂ ಬೆಳಕಿನ ರೂಪದಲ್ಲಿ ಸಂಪರ್ಕ ಹೊಂದಿದ್ದೇನೆ ಹಾಗೂ ಕಾಲುಗಳ ಮೂಲಕ ನಾನು ಭೂಮಿ ಆಳಕ್ಕೂ ಸಂಪರ್ಕ ಹೊಂದಿದ್ದೇನೆ ಎಲ್ಲ ಬೆಳಕಿನ ಬೇರುಗಳು ಎಲ್ಲ ಕಡೆಯೂ ಹರಡುತ್ತಿದೆ ನಾನು ಇಲ್ಲಿ ಸುರಕ್ಷಿತಳಾಗಿದ್ದೇನೆ ಮತ್ತು ಶಕ್ತಿಶಾಲಿ ಆಗಿದ್ದೇನೆ ನಾನು ಸತ್ಯಯುಗದ ಮಾಧ್ಯಮವಾಗಿದ್ದೇನೆ ನಾನು ಈ ಬ್ರಹ್ಮಾಂಡದಲ್ಲಿ ಗೆದ್ದಿದ್ದೇನೆ ನನ್ನ ಭೂಮಿಯ ಬೇರುಗಳು ನನ್ನನ್ನು ಪ್ರತಿದಿನ ರಕ್ಷಿಸುತ್ತಿದ್ದಾವೆ ಮತ್ತು ನಾನು ಗೆಲ್ಲುತ್ತಲೇ ಇರುತ್ತೇನೆ ಎಂದು ಹೇಳಿ ಭೂಮಿ ತಾಯಿಗೆ ಧನ್ಯವಾದ ಎಂದು ಹೇಳಿ ಈಗ ನಮಸ್ತೆ ಮುದ್ರೆ ಹೃದಯ ಚಕ್ರದ ಎದುರಿಗೆ ನಿ ಈ ಜ್ಞಾನದಲ್ಲಿ ಭಾಗವಹಿಸಿದ ಎಲ್ಲ ದೇವದೇವತೆಗಳಿಗೂ ಧನ್ಯವಾದ ಹೇಳಿ ಹಾಗೂ ಎಲ್ಲರಿಗೂ ಧನ್ಯವಾದ ಹೇಳಿ ಜೈ ರೀತಿ ಮಾತಾ ಜೈ ರೀತಿ ಮಾತಾ ಜೈ ಮಾತಾ ಇಲ್ಲಿ ಈ ಧ್ಯಾನದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡ ಎಲ್ಲ ಆತ್ಮಗಳಿಗೂ ಎಲ್ಲ ದೇವದೇವತೆಗಳಿಗೂ ಶುಭವಾಗಲಿ ನಮ್ಮನ್ನು ಆಶೀರ್ವದಿಸಿದ ನಮ್ಮನ್ನು ಸಂಪೂರ್ಣವಾಗಿ ಮಹಾನ್ ಆತ್ಮಗಳಾಗಿ ಪರಿವರ್ತಿಸಿದ ನಮ್ಮ ದೇವಯಾನಕ್ಕೆ ಬೇಕಾದ ಅರ್ಹತೆಯನ್ನು ನೀಡಿದ ಎಲ್ಲರಿಗೂ ಧನ್ಯವಾದ ಪ್ರೀತಿಯಿಂದ ಗೌರವದಿಂದ ಶರಣಾಗತಿಯಿಂದ ಆತ್ಮ ನಮಸ್ತೆ ಜೈ ರೀತಿ ಮಾತ